ನೋಡಿ, ತುಮಕೂರಿನಲ್ಲಿ ಈಗ ನಿನ್ನೆ ಎಲ್ಲ ಮೊನ್ನೆ ನಡೆದಂತಹ ಭೀಕರ ಹತ್ಯೆ, ತದನಂತರ ಅವರನ್ನು ಸುಟ್ಟಾಕಿದಂತಹ ಒಂದು ವಿಷಯ ಇವತ್ತು ಯಾವ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಆ ವ್ಯವಸ್ಥೆಗಳಾಗ್ತಾ ಇದೆ ಅಂತ ಹೇಳುವಂತಹ ನೋವಿನಲ್ಲಿ ಬಹುಶಃ ಇಡೀ ಕರ್ನಾಟಕದ ಜನತೆ ಇದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು. ರಂಜಾನ್ ತಿಂಗಳು ಉಪವಾಸದ ಸಂದರ್ಭದಲ್ಲಿ ಏನಾಗಿದೆ, ತುಮಕೂರಿನ ಸ್ವಾಮಿ ಅಂತೇಳಿ ಅವನ ಬಂಧನ ಆಗಿದೆ. ಬಟ್ ಆತ ಈ ಹಿಂದೆನೂ ಇಂತಹ ಕೆಲವು ಪ್ರಕರಣಗಳನ್ನು ಮಾಡಿ ಏನೋ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ, ಬಿಟ್ಟಿದ್ದಾರೆ. ಅವನಿಗೆ ಧೈರ್ಯದ ಮೇಲೆ ಧೈರ್ಯ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಇವತ್ತು ಇಂತಹದ್ದೇ ಒಂದು ವ್ಯವಸ್ಥೆ ಮಾಡಿಕೊಂಡು ಸಾಧಾರಣ ಒಂದು 60 ಲಕ್ಷವರೆಗೂ ಅವ್ರ ಹತ್ರ ದುಡ್ಡನ್ನು ತೆಗೆದುಕೊಂಡು ಆರು ತಿಂಗಳಿಂದ ಈ ದುಡ್ಡನ್ನು ತೆಗೆಯುವಂತನೂ ಮಾಡಿದ್ದಾನೆ. ಬಂಗಾರ ಕೊಡ್ತೇನೆ, ಅದು ಕೊಡ್ತೇನೆ ಅಂತ ಹೇಳುವಂಥ ಮಾತನ್ನು ಹೇಳಿ ಇವತ್ತು ಬರ್ಬರವಾಗಿ ಹತ್ಯೆ ಮಾಡುವಂಥ ಕೆಲಸ ಮಾಡಿದ್ದಾನೆ. ಈಗಾಗಲೇ ನಾವಿಲ್ಲಿ ಮದ್ದಡ್ಕ, ಅದೇ ಥರ ಸಿರ್ಲಾವ್ ಮತ್ತು ಪೂಜಯ, ಈ ಮೂರು ಜನನು ಈ ಬೆಳ್ತಂಗಡಿ ತಾಲೂಕಿನವರು. ಪಾಪ ಭಾಳ ಕಷ್ಟದಿಂದ ಏನೋ ಒಂದು ಅತಿ ಆಸೆಗೆ ಏನೋ ದುಡ್ಡು ಆಸೆ ತೋರಿಸ್ತಾರೆ, ಅದು ಮಾಡ್ತಾನೆ ಅಂತ ಹೇಳಿ ಆ ಸ್ವಾಮಿ ಅಂತೇಳು ಫ್ಯಾಮಿಲಿ ಸಮೇತ ಇಲ್ಲಿಗೆ ಬಂದು ಭಾಳ ಚಂದದಲ್ಲಿ ಊಟ ಗಿಟ್ಟೆಲ್ಲ ಮಾಡಿ ಹೋಗಿದ್ದಾನೆ. ಒಂದು ಹಾಲ್ಟಾಗಿ ಅಷ್ಟೊಂದು ಒಂದು ಚಂದದಲ್ಲಿ ಇದ್ದುಕೊಂಡು ಇವತ್ತು ಅವರನ್ನು ಕರೆದು 11 ದಿವಸದಿಂದ ಹೋಗಿದ್ದಾರೆ. ಈ ರಂಜಾನಲ್ಲಿ ಪಾಪ ಉಪವಾಸಕ್ಕೂ ಇವರು ಬರಲಿಲ್ಲ. ತಾಯಂದಿಗೆ ಮಿಸ್ಸಸ್ಸಿಗೆಲ್ಲ ಫೋನ್ ಮಾಡ್ತಾ ಇದ್ದಾರೆ, ನಾವು ಹೀಗೆ ಸಿಕ್ಕಾಕ್ಕೊಟ್ಟಿದ್ದೇವೆ, ನಮಗೆ ಬರಲಿಕ್ಕೂ ಆಗದಂಥ ಪರಿಸ್ಥಿತಿ ಆಗಿದೆ. ಆಗಲಾದರೂ ಈ ಮನೆಯವರನ್ನು ಏನಾದರೂ ನಮಗೆ ಗಮನಕ್ಕೆ ತಂದಿದ್ದರೆ ಏನಾದರೂ ಬಚಾವ್ ಮಾಡುವಂಥ ಪರಿಸ್ಥಿತಿ ಇತ್ತು. ಬಟ್ ಮೊದಲನೇ ದಿವಸ ರಾತ್ರಿನೇ ಎಲ್ಲ ವಿಷಯವನ್ನು ಹೇಳಿದ್ದಾರೆ. ಇಂತಹ ಒಂದು ದೊಡ್ಡ ದುರ್ಘಟನೆ ಬಹುಶಃ ನಮ್ಮ ದೇಶದಲ್ಲಿ ಆಗುತ್ತಿರುವಂತಹದ್ದು. ಇದು ಮಾನವೀಯತೆ ಒಂದು ಎಷ್ಟೊಂದು ನೀಚ ಪ್ರವೃತ್ತಿಗೆ ಹೋಗಿದೆ ಅಂತ ಹೇಳುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಬಹುಶಃ ಈಗಾಗಲೇ ನಾನು ಇಲ್ಲಿಗೆ ಬಂದಿದ್ದೇನೆ, ಇನ್ನೊಂದೆರಡು ಮನೆಗೂ ನಾನು ಹೋಗಿ ಬಂದಿದ್ದೇನೆ. ಬಹಳ ನೋವಾಗ್ತಾ ಇದೆ. ಇವತ್ತು ಮನೆಯವರಿಗೆ ಸಾಂತ್ವನ ಹೇಳುವಂತಹದ್ದು, ಪ್ರತಿಯೊಬ್ಬರ ಮರಣ ಇದೆ, ಆದರೆ ಯಾವ ರೀತಿಯಲ್ಲಿ ಆಗ್ತದೆ ಅಂತ ಹೇಳುವಂಥದ್ದನ್ನು ನಾವು ಮಾಡ್ತೇವೆ. ಇಲ್ಲಿ ಬಂದ ತಕ್ಷಣ ನಾನು ಅವರ ಭಾವ ಇದ್ದಾರೆ, ಭಾವನವರಿಬ್ಬರು ಇದ್ದಾರೆ, ವಿಷಯ ಇಲ್ಲ. ಪಾಪ ಅವರಿಗೂ ಗೊತ್ತಿಲ್ಲ ಇವರು ದುಡ್ಡು ಕೊಟ್ಟದ್ದು ತೆಗೆದದ್ದು ಗೊತ್ತಿಲ್ಲ, ಏನೋ ಅತಿಯಾಸೆಯಿಂದ ಮಾಡಿದ್ದಾರೆ. ಅದಲ್ಲದೆ ಇಲ್ಲಿ ಒಬ್ಬ ಸರ್ಕಾರಿ ಕೆಲಸದಲ್ಲಿದ್ದಾರೆ, ಅವರಿಗೂ ಒಂದು ಮೊನ್ನೆ ಬಿಜಾಪುರದಿಂದ 6 ದಿವಸಗಳಿಂದ ಕಾಲ್ ಬಂದಿದೆ, ಇಲ್ಲಿ ಒಂದು ನಿಧಿ ಸಿಕ್ಕಿದೆ, ನಮ್ಮ ದುಡ್ಡು ಇಷ್ಟು ಬೇಕು ಹಾಗೆ ಹೇಗೆ ಅಂತೇಳಿ. ಅವರು ಕೆಲಸದಲ್ಲಿರುವಾಗ ನೀವು ಫೋನ್ ಇಟ್ಟು ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ. ಬಹುಶಃ ಅವರದ್ರನ್ನೂ ಆ ರೆಕಾರ್ಡ್ ಮಾಡಿದಂಥ ಆ ನಂಬರ್ನೂ ಇದೆ. ಇವತ್ತು ಹೋಮ್ ಡಿಪಾರ್ಟ್ಮೆಂಟ್, ನಾನು ಮುಖ್ಯಮಂತ್ರಿಗಳಿಗೀಗಾಗಲೇ ಮೈಸೂರಿನಲ್ಲಿದ್ದಾರಂತೆ, ಅವ್ರ ಹತ್ರ ಮಾತನಾಡಿ ವಿವರವನ್ನು ತಿಳಿಸಿದ್ದೇನೆ. ಅವರು ಕೂಡಲೇ ಇದು ಕಟ್ಟುನಿಟ್ಟಿನ ಕ್ರಮ, ಈ ಒಬ್ಬನನ್ನು ಬಂಧಿಸಿದರೆ ಸಾಲದು, ಇದರಲ್ಲಿ ಇದರ ಭೇದವನ್ನು ನಾವು ಈ ರಹಸ್ಯವನ್ನು ಭೇದಿಸಬೇಕು. ಈ ರಹಸ್ಯವನ್ನು ಭೇದಿಸಿದ ಮೇಲೆ ಮಾತ್ರ ಆ ಮೂಲ ಕಾರಣಗಳು ಇಲ್ಲೆಲ್ಲ ಆಗ್ತಾ ಇದೆ. ಇವತ್ತು ಬಿಜಾಪುರದಿಂದ ಕಾಲ್ ಬಂದಿದೆ, ಅದೇ ಥರ ಇನ್ನೊಂದು ಕಡೆ ಇರ್ತದೆ. ಇದೆಲ್ಲ ನಿಲ್ಲದಿದ್ದರೆ ಮನುಕುಲಕ್ಕೆ ಇದು ನಾವು ಒಂದು ಇದು ಮಾಡಿದಾಗೆ ಆಗ್ತದೆ. ಆದ್ದರಿಂದ ಸರ್ಕಾರ ಕೂಡಲೇ ಕಾರ್ಯಪ್ರವೃತ್ತರಾಗಬೇಕು. ಬಹುಶಃ ನೀವು ಮೀಡಿಯಾಗಳು ಬಹುಶಃ ನಿನ್ನೆ ಮೊನ್ನೆಯಿಂದ ಬರ್ತಾ ಇದೆ, ಒಂದು ಸಣ್ಣ ಕಲ್ಲು ಹೊಡೆದ್ರೂ ಮೀಡಿಯಾದಲ್ಲೇ ಆಗಲೇ ಜಲಕ್ ಜಲಕ್ ಬರ್ತದೆ. ಮೂರು ಮರ್ಡರ್ಗಳಾಗಿದೆ, ಮೀಡಿಯಾದಲ್ಲೂ ಬರ್ತಾ ಇಲ್ಲ, ಇದು ಬರ್ತಾ ಇಲ್ಲ ಅಂತ ಹೇಳುವಂಥ ಖೇದಕರ ನಾನು ಒಂದು ವಿಷಯವನ್ನು ಹೇಳಬೇಕಾಗ್ತದೆ. ಇಂಥದ್ದು ಆಗಬಾರ್ದು. ಬಹುಶಃ ಇದನ್ನು ಕೂಡಲೇ ಹೋಮ್ ಮಿನಿಸ್ಟರ್ ಜಿಲ್ಲೆಯಲ್ಲೇ ಆಗಿದೆ, ಇದು ಹೋಮ್ ಮಿನಿಸ್ಟ್ರು ಪ್ರೆಸ್ಟೇಜ್ ಆಗಿ ತೆಗೆದುಕೊಂಡು ಪರ್ಸನಲ್ ಆಗಿದ್ದರೆ ನಿನ್ನೆ ಇದ್ದು ನಾನು ಈಗಾಗಲೇ ರಾಜಣ್ಣನ ಅವರಿಗೆ ಮಾತನಾಡಿದ್ದೇನೆ, ಹೋಮ್ ಮಿನಿಸ್ಟರ್ನು ಸಂಪರ್ಕ ಮಾಡ್ತಾ ಇದ್ದೇನೆ. ನಾನು ಭಾಳಷ್ಟು ಒತ್ತಡವನ್ನು ಹಾಕ್ತೇನೆ. ಈ ಕುಟುಂಬದ ಆ ನ್ಯಾಯಕ್ಕಾಗಿ ನಾವು ಕಟಿಬದ್ಧವಾಗಿ ಇದ್ದೇವೆ ಅಂತ ಹೇಳುವಂಥ ಮಾತನ್ನು ಹೇಳ್ತೇನೆ. ಇಂಥ ತೊಂದರೆಗಳಾದಲ್ಲಿ ಬಡು ಕುಟುಂಬ ಒಂದೊಂದು ಮನೆಯವರು ಪಾಪ ಎಲ್ಲೆಲ್ಲಿಂದ ಮೊನ್ನೆ ಒಂದು ಬ್ಯಾಂಕಿನಲ್ಲಿ ಅಡವಿಟ್ಟು ಏನೋ ಆಸೆಗಾಗಿ ದುಡ್ಡನ್ನು ತೆಗೆದುಕೊಂಡು ಕೊಟ್ಟಿದ್ದಾರೆ. 26 ಲಕ್ಷ ಬ್ಯಾಂಕಿನಲ್ಲಿ ಇದಕ್ಕೆ ಬಿಡಿಸುವಂತ ಇದಿಲ್ಲ, ಮನೆಯನ್ನು ಅಡವಿಟ್ಟು ಕೊಟ್ಟಿದ್ದಾರೆ. ಇನ್ನೊಂದು ಎರಡು ಜನರ ಮನೆ ನೋಡಿದರೆ ಅಲ್ಲಿ ಅವರಿಗೆ ಅನ್ನಕ್ಕೆ ಗತಿ ಇಲ್ಲದಂಥ ಪರಿಸ್ಥಿತಿ ಇದೆ. ಬಹುಶಃ ಬಂಗಾರು ಗಿಂಗರೆಲ್ಲ ಅಡವಿಟ್ಟು ಎಲ್ಲ ಕೊಟ್ಟಿದ್ದಾರೆ. ಭಾಳ ಕಣ್ಣೀರಾಗ್ತಾ ಉಂಟು. ಸರ್ಕಾರ ಮುಖ್ಯಮಂತ್ರಿಗಳು ಕೂಡಲೇ ಬಹುಶಃ ಈಗಾಗಲೇ ಇದು ಚುನಾವಣೆ ಘೋಷಣೆ ಆಗಿದೆ, ಇದಿದೆ, ಆದರೂ ವಿಶೇಷ ಪರಿಹಾರ ಅಂತೇಳಿ ಏನಾದರೂ ಕೊಡುವಂಥದ್ದನ್ನು ಯಾವ ರೀತಿಯಲ್ಲಿ ಕೊಡಲಿಕ್ಕೆ ಅಧಿಕೃತವಾಗಿ ಈಗಾಗಲೇ ಚುನಾವಣೆಯ ಒಂದು ಅಧಿಸೂಚನೆ ಇರುವುದರಿಂದ ಕೊಡಲಿಕ್ಕೆ ಘೋಷಣೆ ಮಾಡಲಿಕ್ಕೆ ಬರುವುದಿಲ್ಲ ಅಂತೇಳುವಂಥ ಮಾತನ್ನು ಹೇಳ್ತಾರೆ. ಆದರೆ ಸರ್ಕಾರ ಮುಖ್ಯಮಂತ್ರಿಗಳು ಇದನ್ನು ವಿಶೇಷ ಪ್ರಕರಣ ಅಂತೇಳಿ ನೋಡಿ ಆ ಕುಟುಂಬಕ್ಕೆ
ಅಟ್ಲೀಸ್ಟ್ ಸಾಂತ್ವನ ನೀಡುವಂತಹದ್ದು. ಹೋಮ್ ಮಿನಿಸ್ಟ್ರು ಕೂಡಲೇ ಅವರ ಜಿಲ್ಲೆಯಲ್ಲೇ ಆಗಿದೆ, ಹೋಮ್ ಮಿನಿಸ್ಟ್ರು ಕೂಡಲೇ ಬಂದು ಈ ಮೂರು ಮನೆಗಳಿಗೆ ವಿಸಿಟ್ ಮಾಡುವಂತಹದ್ದು ಆಗಬೇಕಾಗಿದೆ. ಈ ರಹಸ್ಯವನ್ನು ಭೇದಿಸುವಂಥ ಕೆಲಸ ಹೋಮ್ ಮಿನಿಸ್ಟ್ರು ಮಾಡುವಂಥ ಧೈರ್ಯ ನಮಗೆಲ್ಲರಿಗೂ ಇದೆ. ಅವರ ಮೇಲೆ ಬಹಳ ಅಪಾರ ನಂಬಿಕೆ ಇದೆ, ಅವರು ಇದನ್ನು ಮಾಡಿ ತೋರಿಸ್ತಾರೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮುಖ್ಯಮಂತ್ರಿಗಳು ಇದರ ಬಗ್ಗೆ ವಿಶೇಷವಾಗಿ ತನಿಖೆ ಮಾಡಿಸುವಂಥ ಒಂದು ಒತ್ತಡವನ್ನು ಹಾಕಬೇಕು. ಅಧಿಕಾರಿಗಳು ಸಮೇತ ಇದರಲ್ಲಿ ಸಣ್ಣ ಪುಟ್ಟ ಪೊಲೀಸ್ ಇಲಾಖೆಯವರು ಏನು ಮಾಡ್ತಾರೆ, ಒಮ್ಮೆ ಆದಂಥ ಇಂಥದ್ದೇನೋ ಜೋರು ಮಾಡಿ ಬಿಡ್ತಾರೆ ನೋಡಿ. ಇಂಥ ಬಿಟ್ಟಿದ್ದರಿಂದ ಇವತ್ತು ಕೊಲೆ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಮೂರು ಜನರ ದುರ್ಮರಣ ಅಂತ ಹೇಳಿದರೆ ಅದು ಅದನ್ನು ಸುಟ್ಟಾಕುವಂಥದ್ದು ಮಾನವೀಯ ಒಂದು ರೀತಿ ಇವತ್ತು ಯಾವ ರೀತಿಯಲ್ಲಿದೆ ಅಂತ ಹೇಳಿದರೆ ನಾವು ಅಲ್ಲಿದ್ದು ಇಲ್ಲಿದ್ದು ನೋಡ್ತೇವೆ, ಪ್ಯಾಲೆಸ್ತೇನಿಗಳಿದ್ದು ನಮ್ಮಲ್ಲಿ ನಮ್ಮ ಕಾಲ್ಬುಡದಲ್ಲಿ ಈ ಥರ ಆಗುವಂತಹದ್ದು ಎಷ್ಟು ಸರಿ ಅಂತ ಹೇಳುವಂಥ ಪ್ರಶ್ನೆಯನ್ನು ಜನರು ಮಾಡ್ತಾ ಇದ್ದಾರೆ. ಜನರಿಗೆ ಧೈರ್ಯ ಹೇಳುವಂತಹದ್ದನ್ನು ಇವತ್ತು ಸರ್ಕಾರ ಮಾಡಬೇಕಾಗಿದೆ. ಈ ಈ ತಾಲೂಕಿನಲ್ಲಿ ಬಹುಶಃ ಎಲ್ಲರೂ ಬಹುಶಃ ಈ ಜಿಲ್ಲೆಯಲ್ಲೇ ಇವತ್ತು ಇದನ್ನು ಮರೆಯಲಾಗದಂತಹ ಒಂದು ಘಟನೆ ನೋಡ್ತಾ ಇದ್ದಾರೆ. ಇನ್ನೊಂದು ಏನಂತ ಹೇಳಿದರೆ ಸಿ ಐ ಡಿ ಕೊಡಬೇಕಂತೇಳಿ ಮೂರು ಮನೆಯವರು ಒತ್ತಾಯ ಕೊಡ್ತಾರೆ. ಹೌದು, ಈಗ ಇವತ್ತು ಸಿ ಐ ಡಿಗೆ ಕೊಡಬೇಕು ಅಂದರೆ ನಾನು ಸಿ ಐ ಡಿಗೆ ಕೊಡಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಹೇಳಿದರು ಅವ್ರನ್ನು ಅರೆಸ್ಟ್ ಆಗಿದೆ ಅಂತೇಳಿ ಹೇಳಿದ್ದಾರೆ. ಅರೆಸ್ಟ್ ಆದಮೇಲೆ ಸಿ ಐ ಡಿ ತನಿಖೆಗೆ ಕೊಡುವುದಂಥದ್ದು ಒಳ್ಳೆಯದೇ, ಅದನ್ನು ಮಾಡಲೇಬೇಕಿದ್ರೆ. ಬಟ್ ಇದರ ರಹಸ್ಯವನ್ನು ಭೇದಿಸಲಿಕ್ಕೆ ನಮ್ಮ ಪೊಲೀಸರಿಗೆ ಸಾಕಾಗ್ತದೆ. ಇದರ ಎಲ್ಲೆಲ್ಲ ಜಾಲ ಹರಡಿದೆ ಅಂತ ಹೇಳುವಂಥದ್ದನ್ನು ನಾವೀಗ ಅರೆಸ್ಟ್ ಮಾಡಿದ ಮೇಲೆ ಇದರ ಜಾಲ ಎಲ್ಲೆಲ್ಲ ಇದೆ ಅದರ ಬುಡವನ್ನು ಬೇರನ್ನು ಕಿತ್ತೆಗೆಯುವಂಥ ಕೆಲಸವನ್ನು ಮಾಡಿ ಎಲ್ಲರನ್ನು ಒದ್ದಕ್ಕೆ. ಬಹುಶಃ ಉದಾಹರಣೆಗೆ ನಾನು ಹೇಳಿದೆಲ್ಲ, ಈಗ ನಿನ್ನೆಲ್ಲ ಮಂದಿ ಬಿಜಾಪುರದಿಂದ ಒಬ್ಬ ಕಾಲ್ ಮಾಡ್ತಾನೆ, ಹೀಗೆ ನಮಗೆ ನಿಧಿ ಸಿಕ್ಕಿದೆ ಅದನ್ನು ಇದು ಮಾಡಿಕೊಂಡು ಬನ್ನಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾನೆ. ಇಂಥ ಕೆಲಸ ನಿಲ್ಲಬೇಕಾಗ್ತದೆ. ಆದ್ದರಿಂದ ಇದರ ಒಳಗಡೆ ಯಾರೆಲ್ಲ ಇದ್ದಾರೆ, ಅದರಲ್ಲಿ ಸಣ್ಣದಿಂದ ಯಾರು ಬಿಟ್ಟಿದ್ದಾರೆ, ಇದು ಹಿಂದೆ ಆಗಿದಂತೆ ಇವನ ಘಟನೆ. ಯಾಕೆ ಪೊಲೀಸ್ ಬಿಟ್ಟರು, ಯಾಕೆ ಕೇಸ್ ಮಾಡಿಲ್ಲ, ಯಾಕೆ ಅವನನ್ನು ಬಹಿರಂಗದಲ್ಲಿ ಟಿ ವಿಲ್ಲ ಬರಲಿಲ್ಲ, ಮಾಧ್ಯಮದಲ್ಲಿ ಬರಲಿಲ್ಲ ಅಂತ ಹೇಳುವಂಥ ಪ್ರಶ್ನೆ ಹೇಳ್ತದೆ. ಜನರು ಅದನ್ನು ಕೇಳ್ತಾ ಇದ್ದಾರೆ. ಜನರದ ಜೀವದ ಬೆಳೆ ಇವತ್ತು ಕಟ್ಟಲಿಕ್ಕೆ ಆಗೋದಿಲ್ಲ. ಏನು ಮರಣದ ಏನಾದರೂ ಕಾಂಪೋಸಿಷನ್ ಯಾರು ಕೊಡ್ಬೋದು, ಆದರೆ ಅವರ ಜೀವವನ್ನು ಅವರ ಕುಟುಂಬಕ್ಕೆ ತರಲಿಕ್ಕೆ ಆಗ್ತದೆ? ಆ ಉಪವಾಸದ ಸಂದರ್ಭದಲ್ಲಿ ಇಂಥ ಕರ್ಮ ಮಾಡಿದಂತಹ ಆರೋಪಿಗಳಿಗೆ ಕೂಡಲೇ ಕೋರ್ಟು ಸಮೇತ ಇಮ್ಮಿಡಿಯೇಟಾಗಿ ಹ್ಯಾಂಗ್ ಮಾಡುವಂಥ ಕೆಲಸ ಆಗಬೇಕಾಗಿದೆ ಅಂತ ಹೇಳುವಂಥದ್ದೇ ಎಲ್ಲರ ಇದು. ಆರು ಜನರಿಂದ ಆದದ್ದಲ್ಲ, ಅಲ್ಲಿ ಎಲ್ಲಿವರೆಗೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇದರ ಜಾಲ ಇದರ ಬೇರು ಸಮೇತ ಕಿತ್ತೊಗೆಯಬೇಕು. ಇವ್ರ ಹತ್ರ ಕೇಳುವಾಗ ಹೇಳ್ತಾರಂತೆ, ಈಗ ಅವನು ಹಿಂದೆನೂ ಅರೆಸ್ಟಾಗಿ ಇಂಥ ದುಡ್ಡನ್ನು ತೆಗೆದುಕೊಂಡು ದುಡ್ಡನ್ನು ವಾಪಸ್ ಕೊಟ್ಟಿದ್ದಾನೆ. ನೀವು ಅರ್ಥ ಮಾಡ್ಕೊಳ್ಬೇಕು, ದುಡ್ಡನ್ನು ವಾಪಸ್ ಕೊಟ್ಟಿದ್ದು ಇಲ್ಲದ್ರೆ ಎಲ್ಲೆಲ್ಲಿ ಸರಿ ಮಾಡಿಕೊಂಡು ದುಡ್ಡಿಲ್ಲ ಅರ್ಧಕ್ಕೆ ದುಡ್ಡು ಹೋದವರು ಎಷ್ಟೋ ಜನ ಇದ್ದಾರೆ, ಇದೆಲ್ಲ ಗುಟ್ಟನ್ನು ಅರಿತು ದುಡ್ಡು ಹೋದವರು ಇದ್ದಾರೆ. ಇವತ್ತು ಜೀವನೇ ಹೋಗಿದೆ. ಇಂಥ ಸಂದರ್ಭದಲ್ಲಿ ಅದು ಯಾತಕ್ಕಾಗಿ ಅಂದು ಪೊಲೀಸ್ನವರು ಇದರ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ, ಅಂದು ಯಾವುದೇ ಸರ್ಕಾರ ಇರ್ಬೋದು, ಅಂದು ಯಾವುದೇ ಮಂತ್ರಿ ಇದ್ದಿರ್ಬೋದು, ಆದರೆ ಆ ಜವಾಬ್ದಾರಿಯನ್ನು ಮಾಡಿದಂಥ ಅಧಿಕಾರಿಗಳನ್ನು ಇವತ್ತು ನಾವು ಖಂಡಿತವಾಗಿಯೂ ಅವರನ್ನು ಪ್ರಶ್ನೆ ಮಾಡುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕು. ಇದರಲ್ಲಿ ಯಾವುದೇ ರೀತಿಯಲ್ಲ ರಾಜಿ ಮಾಡ್ಬೋದು ಬಾರ್ಬಾರ್ದು. ಬಹುಶಃ ಈ ಕೇಸು ಸಿ ಓ ಡಿ ಅಂತ ಹೇಳಿದರೆ ಆರೋಪಿ ಸಿಗದಂಥ ಸಿ ಓ ಡಿಯನ್ನು ಮೊಗ್ಗೋದು. ಈಗ ಆರೋಪಿ ಸಿಕ್ಕಿದ ಮೇಲೆ ಪೊಲೀಸ್ ಇಲಾಖೆಗೆ ಎಲ್ಲವನ್ನು ಮಾಡುವಂಥ ಹಕ್ಕಿದೆ, ಅದನ್ನು ಮಾಡಿ ತೋರಿಸಬೇಕು, ನ್ಯಾಯ ಕೊಡಬೇಕು. ಆ ಮರಣಕ್ಕೆ ನ್ಯಾಯ ಕೊಟ್ಟರೆ ಮಾತ್ರ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ತದೆ ಅಂತ ಹೇಳುವಂಥ ಮಾತನ್ನು. ಪ್ರತಿಯೊಂದು ವಿಷಯನೂ ಯಾರು ಗುರುಗಳು, ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಇವರು ಯಾರಿಗೆಲ್ಲ ಮೋಸ ಮಾಡಿದ್ದಾರೆ, ಎಷ್ಟು ವರ್ಷದಿಂದ ಈ ದಂಧೆ ಮಾಡ್ತಾ ಇದ್ದಾರೆ, ಅವರಿಗೆ ಧೈರ್ಯವಾಗಿ ಬಂತು ಒಬ್ಬರನ್ನು ಕೊಂದು ಹಾಕಿಕೊಂಡು ಈ ಥರ ಮಾಡುವಂಥ ಅದನ್ನು ಮಾಡುವಂಥ ಮೂರು ಜನರನ್ನು ಕೊಲ್ಲೋದಂತ ಹೇಳಿದರೆ ಅದೇನು ಇದಲ್ಲ, ಅದು ಕೊಂದು ಅವರನ್ನು ಸುಟ್ಟ ಕರಕಲ ಮಾಡಿದ್ದಂಥದ್ದು ಗುರುತ ಸಿಗದಾಗೆ ಮಾಡಿರೋಂಥ ಒಂದು ಹುನ್ನಾರ ನೋಡಿದರೆ ಬಹುಶಃ ಮನುಕುಲಕ್ಕೆ ಅದು ಸಲ್ಲಿದಂಥ ಅವರು ಮನುಷ್ಯರಲ್ಲ, ಅವರನ್ನು ಕೂಡಲೇ ಗಲ್ಲಿಗೇರಿಸುವಂಥ ಕೆಲಸ ಮಾಡಿದರೆ ಮಾತ್ರ ಇನ್ನೊಬ್ಬನಿಗೆ ಇಂಥ ಹೆದರಿಕೆ ಬರ್ತದೆ ಅಂತ ಹೇಳುವಂಥದ್ದನ್ನು ನಾನೀಗ ಮುಖ್ಯಮಂತ್ರಿಗಳಲ್ಲಿ ಈಗ ಮಾತಾಡಿದ್ದೇನೆ. ಡೆಡ್ ಬಾಡಿಯನ್ನು ಸರ್ಕಾರ ಇದನ್ನು ಪ್ರಥಮ ಪ್ರಾಶಸ್ತ್ಯ ಕೊಟ್ಟು ಹೋಮ್ ಮಿನಿಸ್ಟರ್ ಜಿಲ್ಲೆಯಲ್ಲಿ ಆಗಿದೆ. ನಾನೀಗ ರಾಜಣ್ಣ ಅವರು ಅಲ್ಲಿಯ ಮಂತ್ರಿಗಳು, ಆ ಜಿಲ್ಲೆಯಲ್ಲಿ ಆಗಿರುವಂಥ ಸಂದರ್ಭದಲ್ಲಿ ರಾಜಣ್ಣನಿಗೆ ಹೇಳಿದ್ದೇನೆ, ಹೋಮ್ ಮಿನಿಸ್ಟರ್ ಅಂತ ಮಾತಾಡ್ತೇನೆ, ಎಲ್ಲ ವ್ಯವಸ್ಥೆಗಳನ್ನು ಬಿಟ್ಟು ಫಸ್ಟಿಗೆ ಆ ಕುಟುಂಬಕ್ಕೆ ನ್ಯಾಯ ಕೊಡುವಂಥದ್ದು, ಅವರ ಹಕ್ಕೇನು, ಅವರ ಬಾಡಿ ಸಿಗುವಂಥದ್ದು. ಮರಣ ಹೋಗಿದೆ, ತೀರಿ ಹೋಗಿದ್ದಾರೆ, ಅವರ ಉಪವಾಸದ ಪರಿಸ್ಥಿತಿ ನೋಡಿ ಹೇಳಿ ಪ್ರಯೋಜನ ಇಲ್ಲ. ಅಟ್ಲೀಸ್ಟ್ ಅದನ್ನು ಮರ ಮಾಡುವಂಥ ಕೆಲಸ, ಅದನ್ನು ಮಣ್ಣು ಮಾಡುವಂಥ ಕೆಲಸ, ಆ ಮಣ್ಣು ಮಾಡುವಂಥ ಕೆಲಸ ಆದಷ್ಟು ಬೇಗ ಆಗಬೇಕಾಗಿದೆ. ಅದಕ್ಕೆ ಮನೆಯವರು ಭಾಳ ಆಗ್ರಹಪೂರ್ವದ ಒತ್ತಡವನ್ನು, ಇನ್ನು 14 ದಿವಸ ಬೇಕು, 15 ದಿವಸ ಬೇಕನ್ನಿಲ್ಲ, ಇವತ್ತು ಸ್ಪೆಷಲಿಸ್ಟ್ಗಳನ್ನು ತರಿಸಿ ಆದಷ್ಟು ಬೇಗ ಆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಆಗ್ತದೆ. ಅದಕ್ಕಾಗಿ ಮುಂದಿನ ದಿವಸಗಳಲ್ಲಿ ಈ ನ್ಯಾಯವನ್ನು ಆದಷ್ಟು ಬೇಗ ಮಾಡಬೇಕು. ಒಂದು ವೇಳೆ ಮಾಡದಿದ್ದರೆ ಇದರ ವಿರುದ್ಧವಾಗಿ
ಎಲ್ಲ ಸಂಘಟನೆಗಳು ಸೇರಿದ್ವಿ, ಹೋರಾಟ ಮಾಡೋದಕ್ಕೂ ನಾವು ಬದ್ಧರಾಗಿದ್ದೇವೆ ಅಂತ ಹೇಳಿ ನ್ಯಾಯ ಕೊಡಬೇಕು ಅಂತ ಹೇಳುವಂತ ಮಾತನ್ನು ಎಚ್ಚರಿಕೆಯಿಂದ ನಾನು ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡ್ತಾ ಇದ್ದೇನೆ. ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ? ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.